ಬಿ ಜೆ ಪಿ ಬಿಡಲಿಕ್ಕೆ ಕಾರಣ ಸಂವಿಧಾನ ವಿರೋಧಿಯ ಭಾವನೆ ಇದೆ ಅನ್ನೋದಕ್ಕೆ. ನಾಚಿಕೆಗೆ ಹೇಳಪ್ಪ, ನಾನಂತೂ ಯಾವ ಸ್ಟೇಟಲ್ಲೂ ನೋಡಿಲ್ಲ. ಇವತ್ತು 7-8 ವಾಣಿಜ್ಯ ಮಂಡಳಿಗಳಾಗಿದೆ. ಡಬ್ಬಿಂಗ್ ಬೇರೆ ನಮ್ಮಲ್ಲಿ ಇದಿತ್ತು, ವಿರೋಧ ಆಯಿತು. ತುಂಬ ನಾನು ಹೆಸರೆಲ್ಲ ಹೇಳೋಕ್ಕೆ ಇಷ್ಟಪಡಲ್ಲ. ತುಂಬ ದೊಡ್ಡ ದೊಡ್ಡವರೆಲ್ಲ ನಮ್ಮ ಜೊತೆ ಒಂದು 400-500 crore ಇನ್ವೆಸ್ಟ್ ಮಾಡಲಿಕ್ಕೆ ಮುಂದೆ ಬಂದಿದ್ದರು. ಅನ್ಫಾರ್ಚುನೇಟ್, ಇಟ್ ಕುಡ್ ನಾಟ್ ಹ್ಯಾಪನ್. ಅದೂ ಒಂದು ದೊಡ್ಡ ಇದೆ. ಬೆದರಿಕೆಗಳೆಲ್ಲ ಬಂದರೆ ಎದುರಿಸುವ ಶಕ್ತಿ ಇಲ್ಲದೆ ನಾವೇನು ಬೇಕಾದಷ್ಟೆಲ್ಲ ಬಂದಿದೆ. ಇನ್ನು ಅವ್ರ ಬೆದರಿಕೆ, ಅವರಿಗೆ ಬೆದರಿಕೆಯಾಗಿ ದೂರ ಹೋಗಿದ್ದಾರೆ ಅಷ್ಟೇ. ಅವ್ರು ನಮ್ಮ ಶಕ್ತಿ ಗೊತ್ತಿದೆ, ನಮಗೂ ಎಲ್ಲ ಕಡೆ ಶಕ್ತಿ ಇದೆ, ನನ್ನ ಜನ ಇದ್ದಾರೆ. ಆ ಮುಟ್ಟೋ ಧೈರ್ಯ ಅವ್ರಿಗೂ ಇಲ್ಲ. ಗಾಂಧಿನಗರದಲ್ಲಿರುವಂಥ ಡಿಸ್ಟ್ರಿಬ್ಯೂಟರ್ಗಳಿಗೆ ಯಾರಿಗೂ ಕನ್ನಡ ಭಾಷೆ ಬಗ್ಗೆ ಅಭಿಮಾನ ಇಲ್ಲ. ಅವರೇನಿದ್ರು ವ್ಯಾಪಾರಸ್ಥರು, ಯಾರೋ ಒಂದೆರಡು ಸಿನಿಮಾ ಮಾಡಿದವರೆಲ್ಲ ಬಂದು ಅಲ್ಲಿ ಕುಂತ್ಕೊಂಡಿದ್ದಾರೆ. ಅಲ್ಲಿ ಕೆಲವರೆಲ್ಲ ಇರೋರು ಎಷ್ಟು ಸಿನಿಮಾ ಮಾಡಿದ್ದಾರೆ ಕೇಳಿ ಅವ್ರಿಗೆ. ಅವ್ರಿಗೊಂದು ಆಫೀಸ್ ಬೇಕು, ಫ್ರೀಯಾಗಿ ಊಟ ತಿಂಡಿ ಬೇಕು, ಅದನ್ನು ಒಂದು ಆಫೀಸ್ ಮಾಡ್ಕೊಂಡು ಕುಂತಿದ್ದಾರೆ. ನಾನು ನೇರವಾಗಿ ಹೇಳ್ತೀನಿ, ಈಗ ನೀವು ರೆಕಾರ್ಡ್ ಮಾಡ್ತಿದ್ದೀರಿ, ಹಾಕಿ, ನನಗೇನು ಯಾವುದೇ ಇದಿಲ್ಲ. ನಾನು ಓಪನ್ ಚಾಲೆಂಜಾಗಿ ಹೇಳ್ತೀನಿ, ಪ್ರತಿಯೊಂದು ಬಸ್ ನಿಲ್ದಾಣದ ಮೇಲೆ 2 ಥಿಯೇಟರ್ ಕಟ್ತೀನಿ ಅಂತ ನಾನು ಮುಂದೆ ಬಂದಿದ್ದೆ. ಸಣ್ಣ ಸಣ್ಣ ಥಿಯೇಟ್ರ್ಗಳು 100-150 ಥಿಯೇಟ್ರ್ ಅನ್ನೋದು ಒಂದು ದೊಡ್ಡ ಬ್ರಹ್ಮ ರಾಕ್ಷಸ ಇದ್ದಂಗೆ. ಆ ಬ್ರಹ್ಮ ರಾಕ್ಷಸನ ಬಾಯಿಗೆ ಪ್ರತಿ ವಾರ ನೀವು ಹೊಸ ಹೊಸ ಸಿನಿಮಾಗಳನ್ನು ಹಾಕಬೇಕು. ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಇದೆಯಲ್ಲ, ಅದ್ರ ಬಗ್ಗೆ ನನಗೆ ಯಾವುದೂ ಗೌರವ ಇಲ್ಲ. ಕಾರಣ ಏನಂದರೆ, ಅದು ಕಟ್ಟಿ ಇದ್ದಿದ್ರೆ ಸಿನಿಮಾ ರಂಗ ಎಷ್ಟೋ ಉಳಿಸ್ಕೋಬೋದಾಗಿತ್ತು. ಥಿಯೇಟ್ರ್ ಮೇಲೆ ಅವ್ರಿಗೆ ಯಾವುದೂ ಹಿಡ್ತಾ ಇರಲಿಲ್ಲ. ದೊಡ್ಡ ದೊಡ್ಡವ್ರ ಸಿನಿಮಾ ಅಂದ ತಕ್ಷಣ ಅವ್ರಿಗೆ ಇಮಿಡಿಯೇಟಾಗಿ ಬಿಡುಗಡೆ ಮಾಡೋಕ್ಕೆ ಅವಕಾಶ ಇತ್ತು. ಮಧ್ಯದಲ್ಲಿ ಒಂದಷ್ಟು ಅಂದರು, ಯಾರ್ದು ಮೊದಲು ಸೆನ್ಸಾರ್ ಮಾಡಿರ್ತಾರೆ ಆ ಡೇಟ್ ಮೇಲೆ ರಿಲೀಸ್ ಅಂತೇಳಿ ಏನನ್ನು ಮಾಡಿದ್ರು. ಅನ್ಫಾರ್ಚುನೇಟ್, ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ಕನ್ನಡ ಚಲನಚಿತ್ರ ರಂಗವನ್ನು ಹೇಗೆ ಉಳಿಸ್ಬೇಕು, ಬೆಳೆಸ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ಫಸ್ಟ್ ಆಫ್ ಆಲ್, ಅವರು ಮಾಡಿದ ತಪ್ಪೇನೆಂದರೆ, ಕನ್ನಡದಲ್ಲಿ ಡಬ್ಬಿಂಗ್ ಬರಬಾರ್ದು ಅನ್ನೋಂಥ ಒಂದು ದೊಡ್ಡ ಗಲಾಟೆ ಮಾಡಿದ್ರು. ನಾನು ಬರಲಿ ಅಂತ ನಾನು ಮಾಡಿದೆ. ನನ್ನ ಮೇಲೆ ಅದು 100-200 ಇನ್ಕ್ಲೂಡಿಂಗ್ ಕೆಲವು ದೊಡ್ಡ ದೊಡ್ಡವರೆಲ್ಲನೂ ಹೇಳಿದ್ರು, ಏನು ಸರ್ ನೀವೇ ಇದಕ್ಕೆ ವಿರೋಧ ಮಾಡ್ತೀರಾ, ನೀವು ಕನ್ನಡದಲ್ಲಿ ಒಬ್ಬ ನಟರಾಗಿ, ನಿಮ್ಮ ಮಗನೂ ಒಬ್ಬ ನಟನಾಗಿ, ನೀವು ಯಾಕೆ ಡಬ್ಬಿಂಗಿಗೆ ಪರವಾಗಿದ್ದೀರಾ ಅಂತ. ನಾನು ಹೇಳಿದೆ, ನೋಡಿರಿ, ನಾವು ಕಲಾವಿದರು, ನಾವು ಸಿನಿಮಾ ಮಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ನನ್ನ ತಾಯಿ ಭಾಷೆ, ನನ್ನ ಕನ್ನಡ ಉಳಿಬೇಕ್ರಿ. ಫಸ್ಟ್ ಭಾಷೆ ಉಳಿದ್ರೆ ಅಲ್ವಾ ನಾವೆಲ್ಲ ಉಳಿಯೋಕ್ಕೆ ಸಾಧ್ಯ. ಹೇಗೆ ಭಾಷೆ ಉಳಿಯುತ್ತೆ ಮದನ್ ಪಟೇಲ್ರೆ, ನೀವು ಹೇಳ್ತೀರಿ ಅಂತ ಕೇಳಿದ್ರು. ನಾನು ಹೇಳಿದೆ, ನೋಡಿ, ಇವತ್ತು ಹಳ್ಳಹಳ್ಳಿಯಲ್ಲಿ ತೆಲುಗು ಸಿನಿಮಾ, ತಮಿಳು ಸಿನಿಮಾ ಬಿಡುಗಡೆ ಆಗ್ತಿದೆ. ಯಾಕಾಗ್ತಿದೆ? 2-3 ದಶಕಗಳ ಕಾಲ ಇದ್ದವನು, ನನಗೆ ಗೊತ್ತಿದೆ. ಗಾಂಧಿನಗರದಲ್ಲಿರುವಂಥ ಡಿಸ್ಟ್ರಿಬ್ಯೂಟರ್ಗಳಿಗೆ ಯಾರಿಗೂ ಕನ್ನಡ ಭಾಷೆ ಬಗ್ಗೆ ಅಭಿಮಾನ ಇಲ್ಲ. ಅವರೇನಿದ್ರು ವ್ಯಾಪಾರಸ್ಥರು, ಅವ್ರಿಗೆ ಯಾವ ಸಿನಿಮಾ ನಾನು ತೊಗೊತೀನಿ, ಆ ಸಿನಿಮಾಯಿಂದ ನಾನು ಎಷ್ಟು ಹಣ ಸಂಪಾದನೆ ಮಾಡ್ತೀನಿ ಅನ್ನೋದಷ್ಟೇ ಗೊತ್ತಿತ್ತು. ಯಾವಾಗ ನಮ್ಮಲ್ಲಿ ಡಬ್ಬಿಂಗ್ ಇಲ್ಲ ಅಂತ ಗೊತ್ತಾಯಿತು, ಡಬ್ಬಿಂಗ್ ಮಾಡಬಾರ್ದು ಅಂತಿತ್ತು, ಆವಾಗ ಅವರೇನು ಮಾಡ್ತಿದ್ರು, ಒಂದು ಸಣ್ಣ ಸಿನಿಮಾ ಕನ್ನಡದಲ್ಲಿ ಮಾಡಬೇಕಿದ್ದರೂ ಅವತ್ತು ಕನಿಷ್ಠ 40-50 ಲಕ್ಷ ರೂಪಾಯಿ ಬೇಕಾಗಿತ್ತು. ಒಬ್ಬ 50 ಲಕ್ಷ ರೂಪಾಯಿ ಹಾಕಿ ಸಿನಿಮಾ ಮಾಡುವಂಥ ಒಬ್ಬ ನಿರ್ಮಾಪಕನಿಗೆ, ಅವನಿಗೆ ಅವಾಗ 7 ಏರಿಯಾಗಳಿತ್ತು ನಮ್ಮಲ್ಲಿ. ಆ 7 ಏರಿಯಾಗಳಿಗೆ ಅವನ ಮಿನಿಮಮ್ 50 ಲಕ್ಷನ ಅವನ ದುಡ್ಡಿನ ಜೊತೆ ಒಂದಷ್ಟು ಲಾಭ ಮಾಡ್ಕೋಬೇಕಾಗಿತ್ತು. ಆವಾಗ ಯಾರೇ ಒಬ್ಬ ಡಿಸ್ಟ್ರಿಬ್ಯೂಟ್ರು ಒಂದು ಏರಿಯಾಗೆ ತೊಗೊಂಡಿದ್ದರೆ, ಒಂದು ಸೆಂಟ್ರಿಗೆ ಅಂದರೆ ನಾವೊಂದು ಸಿನಿಮಾ ಥಿಯೇಟ್ರಿಗೆ ಕನಿಷ್ಠ ಕನ್ನಡ ಪಿಕ್ಚರು ಕೊಡಬೇಕಂದ್ರೆ ಬಾಡಿಗೆಗೆ, ಅಂದರೆ ಆ ಥಿಯೇಟ್ರಲ್ಲಿ ರಿಲೀಸ್ ಮಾಡಬೇಕಾದ್ರೆ 5,000 ರೂಪಾಯಿ ಕಡಿಮೆ ಅವನು ಒಂದು ಸಿನಿಮಾ ಕನ್ನಡ ಸಿನಿಮಾ ಕೊಡಲಿಕ್ಕಾಗಲ್ಲ. ಯಾಕಾಗಲ್ಲ ಅಂದರೆ ಅವನು ಅಷ್ಟು ದುಡ್ಡು ಕೊಟ್ಟು ತೊಗೊಂಡಿರ್ತಾನನ್ನ. ಅದೇ ಅವನೇನು ಮಾಡ್ತಾನೆ, ಒಂದು ದೊಡ್ಡ ಹಿಟ್ಟು ತೆಲುಗು ಪಿಕ್ಚರ್ನ, ತಮಿಳು ಪಿಕ್ಚರ್ನ ಇಡೀ ಕರ್ನಾಟಕಕ್ಕೆ 5-10 ಲಕ್ಷ ರೂಪಾಯಿ ತಂದಿರ್ತಾನೆ. ಅವನೇನು ಮಾಡ್ತಾನೆ, ಒಂದು ಸೆಂಟ್ರಿಗೆ 500 ರೂಪಾಯಿಗೆ ಕೊಡ್ತಾನೆ. ಥಿಯೇಟ್ರನ್ನ ಅವ್ರಿಗೆ ಏನು ಬೇಕು, 500 ರೂಪಾಯಿ ಸಿನಿಮಾ ತಂದರೆ ಹೆಚ್ಚು ಲಾಭ ಅವ್ರಿಗೆ ಬರುತ್ತೆ. 5,000 ರೂಪಾಯಿ ಕನ್ನಡ ಸಿನಿಮಾ ಹಾಕಿ ಅವ್ರಿಗೆ ಲಾಭ ಕಡಿಮೆ ಬರ್ತಿತ್ತು. ಆವಾಗೇನಾಗಾಯಿತು, ಬಿ ಸೆಂಟರ್, ಸಿ ಸೆಂಟರ್ನಲ್ಲೆಲ್ಲ ತೆಲುಗು ತಮಿಳು ಸಿನಿಮಾ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಡಬ್ಬಿಂಗ್ ಬೇರೆ ನಮ್ಮಲ್ಲಿ ಇದಿತ್ತು, ವಿರೋಧ ಆಯಿತು. ನಾವೆಲ್ಲ ಯಾಕೆ ವಿರೋಧ ಮಾಡಲಿಲ್ಲ, ಅದನ್ನು ಪರವಾಗಿದ್ದು ಅಂದರೆ ಡಬ್ಬಿಂಗಿಗೆ. ಈಗ ರಜನಿಕಾಂತ್ ಸಿನಿಮಾ ಒಂದು ಬಿಡುಗಡೆ ಆಗುತ್ತೆ, ಅದು ಕನ್ನಡದಲ್ಲಿ ಡಬ್ಬಾಗಿ ಬಿಡುಗಡೆ ಆದರೆ ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ಕನ್ನಡ ಭಾಷೆಯಲ್ಲಿ ನೋಡಿ ಅದನ್ನು ಆನಂದನೂ ಪಡ್ತಾರೆ, ಇಷ್ಟಪಡ್ತಾರೆ. ಬಟ್ ನಮ್ಮ ಭಾಷೆ ಉಳಿತಾಯ್ತು.
ಈಗ ನಿಮ್ಗೆ ಕೋಲಾರ ಎಲ್ಲೆಲ್ಲೆಲ್ಲೆಲ್ಲಿ ಬಳ್ಳಾರಿ ಅಲ್ಲೆಲ್ಲನೂ ನಾವು ಕನ್ನಡದಲ್ಲೇ ಸಿನಿಮಾ ನೋಡ್ತಿದ್ರು. ಯಾವಾಗ ಈ ರೀತಿ ಆಯಿತು, ನಮ್ಮ ಕರ್ನಾಟಕದ ಹಳ್ಳಿನಲ್ಲಿ ಬೇರೆ ಭಾಷೆ ಸಿನಿಮಾ ಜನ ಒಗ್ಗೋದ್ರು. ಯಾಕಂದರೆ ಅವ್ರು ರಿಚ್ಚಾಗಿ ಮಾಡ್ತಿದ್ರು, ಒಂದೊಂದು ಸಿನಿಮಾ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಿದ್ರು. ಆ ಸಿನಿಮಾಗಳಲ್ಲಿ ರಿಚ್ನೆಸ್ ಸಿಗ್ತಾ ಇತ್ತು, ಮನೋರಂಜನೆ ಇರ್ತಿತ್ತು. ಜನ ಇವಾಗ ಎಲ್ಲರೂ ತಮಿಳು ಸಿನಿಮಾ ನೋಡ್ತಾರೆ, ತೆಲುಗು ಸಿನಿಮಾ ನೋಡ್ತಾರೆ, ಕನ್ನಡ ಸಿನಿಮಾಗೆ ಯಾರು ಬರ್ತಿರಲಿಲ್ಲ. ಆ ಕಾರಣದಿಂದ ನಾನು ನನ್ನ ಜೊತೆಗೆ ಒಂದಷ್ಟು ಜನ ಎಲ್ಲ ಸೇರಿ ನಾವು ಕನ್ನಡದಲ್ಲಿ ಡಬ್ಬಿಂಗ್ ಬರಲೇಬೇಕು ಅಂತೇಳಿ ಮಾಡಿದ್ದು. ಇವತ್ತು ನಮಗೆ ಭಾಳ ನೋವಾಗುತ್ತೆ ಒಬ್ಬ ಕನ್ನಡಿಗನಾಗಿ. ನೀವು ಟಿ ವಿಗಳಲ್ಲಿ ಓ ಟಿ ಟಿಗಳಲ್ಲಿ ನೋಡಿ, ಕನ್ನಡಕ್ಕೆ ಡಬ್ಬೇ ಮಾಡಲ್ಲ ಎಷ್ಟೋ ಸಿನಿಮಾನ, ಬೇರೆ ಬೇರೆ ಭಾಷೆಗಳಲ್ಲಿ ಡಬ್ಬಿಂಗ್ ಕಾಣುತ್ತೆ, ಕನ್ನಡ ಇರೋದೇ ಇಲ್ಲ. ನಿನ್ನೆನೋ ಮೊನ್ನೆನೋ ಎಲ್ಲೋ ಯಾರೋ ಒಂದು ಹೇಳ್ತಾಯಿದ್ರು, ಸರ್ ನೀವೆಲ್ಲ ಅವಾಗ ಮಾಡಿದರೆ ಅಟ್ಲೀಸ್ಟ್ ಆ ಕಾಲದಲ್ಲಿ ಒಂದು 20 ವರ್ಷದ ಹಿಂದೆ ನಮ್ಮ ಎಲ್ಲ ನಟರು ಎಲ್ಲ ವಿರೋಧ ಮಾಡಿದ್ರು, ಮಾಡದೆ ಹೋಗಿದ್ದಿದ್ರೆ. ಇವತ್ತು ಶಿವರಾಜ್ ಕುಮಾರ್ ಈಸ್ ಆಲ್ಸೋ ಆ್ಯಕ್ಟಿಂಗ್ ಇನ್ ಪ್ಯಾನ್ ಏಷ್ಯಾ, ಅವ್ರಿಗೆ ತಮಿಳು ಬೇರೆ ಸಿನಿಮಾಗಳಲ್ಲಿ ಮಾಡ್ತಾಯಿದ್ದಾರೆ, ಅವ್ರಿಗಿನ್ನೂ ಮಾರ್ಕೆಟ್ ದೊಡ್ಡದಾಗ್ತಿತ್ತು. ಶಿವರಾಜ್ ಕುಮಾರ್ ಆಗಲಿ, ನಮ್ಮ ಸುದೀಪ್ ಆಗಲಿ, ಇವರೆಲ್ಲ ದೊಡ್ಡ ದೊಡ್ಡ ಹಿಂದಿನಲ್ಲಿ ಸ್ಟಾರ್ ನಟರಾಗ್ತಿದ್ರೇನು. ನಾವು ಇಲ್ಲಿ ಅವಕಾಶನೇ ಮಾಡಲಿಲ್ಲ. ಕೊನೆಗೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿ ನಮ್ಮ ವಾಣಿಜ್ಯ ಮಂಡಳಿ ಮೇಲೆ ಫೈನ್ ಹಾಕಿದ್ರು. ಈಗಲೂ ಅದು ಇನ್ನೂ ಏನೋ ಕೇಸ್ ನಡೀತಿದೆ ಅಂತ ನಾನು ಭಾವಿಸ್ತೀನಿ. ಸೊ ಏನೇನೋ ಕಾರಣಗಳಿಂದ ಸಿನಿಮಾ ರಂಗ ಇವತ್ತು ಈ ಪರಿಸ್ಥಿತಿಗೆ ಬಂದು ನಿಂತು. ಈಗ ಅದು ಪ್ರಶ್ನೆ ಅಂದರೆ ಏನಾಗಿದೆ, ಅಲ್ಲಿ ಯಾರೋ ಒಂದೆರಡು ಸಿನಿಮಾ ಮಾಡಿದವರೆಲ್ಲ ಬಂದು ಅಲ್ಲಿ ಕುಂತ್ಕೊಂಡಿದ್ದಾರೆ. ಅಲ್ಲಿ ಕೆಲವರೆಲ್ಲ ಇರೋರು ಎಷ್ಟು ಸಿನಿಮಾ ಮಾಡಿದ್ದಾರೆ ಕೇಳಿ, ಅವ್ರಿಗೆ ಏನು ಬದ್ಧತೆ ಇದೆ, ಅವ್ರಿಗೆ ಏನು ಬದ್ಧತೆ ಇದೆ, ಅವ್ರಿಗೆ ಯಾಕೆ ಸಿನಿಮಾ ರಂಗನ ಉಳಿಸೋಂಥ ಪ್ರಯತ್ನ ಮಾಡಲಿಲ್ಲ ಅವರು? ಅವ್ರಿಗೊಂದು ಆಫೀಸ್ ಬೇಕು, ಫ್ರೀಯಾಗಿ ಊಟ ತಿಂಡಿ ಬೇಕು, ಅದನ್ನು ಒಂದು ಆಫೀಸ್ ಮಾಡ್ಕೊಂಡು ಕುಂತಿದ್ದಾರೆ. ನಾನು ನೇರವಾಗಿ ಹೇಳ್ತೀನಿ, ಈಗ ನೀವು ರೆಕಾರ್ಡ್ ಮಾಡ್ತಿದ್ದೀರಿ, ಹಾಕಿ ನನಗೇನು ಯಾವುದೇ ಇದಿಲ್ಲ, ನಾನು ಓಪನ್ ಚಾಲೆಂಜಾಗಿ ಹೇಳ್ತೀನಿ, ಕನ್ನಡ ಸಿನಿಮಾ ರಂಗ ಉಳಿಸೋಕ್ಕೆ ನಿಮ್ಮ ಕೊಡುಗೆ ಏನ್ರಿ ಹೇಳಿ, ಏನು ಕೊಡುಗೆ ಇದೆ? ಒಂದು ಸಿನಿಮಾ ಮಾಡೋದೇನ ಏನಿಲ್ಲ, ಒಂದು ಟೈಟ್ಲ್ ರಿಜಿಸ್ಟರ್ ಮಾಡಿಬಿಟ್ಟು ವರ್ಷಾನ್ಗಟ್ಟಲೆ ಆ ಟೈಟ್ಲ್ ಇಟ್ಕೊಳ್ಳೋದು. ಆ ಸಿ ಆ ಟೈಟ್ಲ್ ಬೇಕಪ್ಪ ಅಂದರೆ ಅಲ್ಲಿ ವ್ಯಾಪಾರ ಮಾಡೋದು. ನೋಡಿ ಹೇಳ್ಬಿಟ್ಟು ನಾನು ಕೊಡಿಸ್ತೀನಿ, ಆ ಟೈಟ್ಲ್ ಬೇಕಾದರೆ ಮದನ್ ಪಟೇಲ್ರೆ ಅವ್ರಿಗೇನೋ ಒಂದು 100,000 ಕೊಟ್ಬಿಡಿ. ಅರೆ, ನೀನು ಒಂದು 2,000 ಕೊಟ್ಟು ರಿಜಿಸ್ಟರ್ ಮಾಡಿಬಿಟ್ಟು 100,000 ರೂಪಾಯಿ ಒಂದು ಟೈಟ್ಲ್ ಕೇಳ್ತೀಯ ಅಂದರೆ ಯಾಕಪ್ಪ ಬೇಕು? ನಾಚಿಕೆಗೆ ಹೇಳಪ್ಪ, ನಾನಂತೂ ಯಾವ ಸ್ಟೇಟಲ್ಲೂ ನೋಡಿಲ್ಲ. ಇವತ್ತು 7-8 ವಾಣಿಜ್ಯ ಮಂಡಳಿಗಳಾಗಿದೆ. ಹೌದು, ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಅವ್ರದ್ದು, ಉತ್ತರ ಕರ್ನಾಟಕದಲ್ಲೊಂದು, ಇನ್ನೊಂದು ಯಾವುದೋ ನಿನ್ನೆ ಮೊನ್ನೆ ನೋಡ್ತಿದ್ದಪ್ಪ, ಅದನ್ನು ಇದೆ, ತುಂಬ ಇದೆ, 6-7 ಇದೆ, ನನಗೆ ಗೊತ್ತಿರಂಗೆ. ಈಗ ಲೀಗಲ್ಲು ಇಲ್ಲೀಗಲ್ ಅನ್ನೋ ಪ್ರಶ್ನೆನ ಕೇಳಬೇಕಾಗಿದ್ದವ್ರು ಯಾರು? ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿನ ಕರ್ನಾಟಕ ಸರ್ಕಾರ ಅದನ್ನು ಇವತ್ತು ಒಂದು ಮಾನ್ಯತೆ ಮಾಡಿದೆ. ಯಾವುದೇ ಕಾರ್ಯಕ್ರಮಗಳು ಅಥವಾ ಸಂಬಂಧನೇ ಅವರನ್ನು ಗುರುತಿಸ್ತಾ ಇದ್ದಾರೆ, ಅವರೇ ಮಾಡಲಿಲ್ವಲ್ಲ, ಅವ್ರು ಕೇಳ್ಬೋದಾಗಿತ್ತು ಹೋಗಿ, ಸರ್ ಇದನ್ನು ಬೇರೆ ಬೇರೆ ವಾಣಿಜ್ಯ ಮಂಡಳಿಗಳನ್ನು ನೀವು ರೆಕಗ್ನೈಸ್ ಮಾಡಬೇಡಿ, ಅದರಲ್ಲಿ ಏನಾದರೂ ಸಿನಿಮಾ ಮಾಡಿದರೆ ಅವ್ರಿಗೆ ನೀವು ಸಬ್ಸಿಡಿ ಕೊಡಬೇಡಿ ಅಂತ ಯಾವ ಥರ ಕೇಳಿದ್ದಾರೆ? ಮಾಡ್ತಾಯಿದ್ದಾರೆ, ಸಿನಿಮಾನೇ ಮಾಡದಿರೋರೆಲ್ಲ ವಾಣಿಜ್ಯ ಮಂಡಳಿ ಮಾಡ್ಕೊಂಡಿದ್ದಾರೆ. ಅಚ್ಚಾ, ನಾವು ಹೆಚ್ಚು ಕಡಿಮೆ 40 ವರ್ಷದಿಂದ ಸಿನಿಮಾ ರಂಗದಲ್ಲಿ ಇದ್ಕೊಂಡು 93 ನಾವು ಸಿನಿಮಾಗಳನ್ನು ಮಾಡ್ಕೊಂಡು ಬಂದು ಅದರ ನೋವು ನಮಗೆ ಗೊತ್ತಿದೆ. ಸಾರಾ ಗೋವಿಂದಗೂ ನನಗೂ ವ್ಯತ್ಯಾಸ ಬಂದಿದ್ದು ಅಲ್ಲೇ, ನಾನು ಡಬ್ಬಿಂಗ್ ಪರ ಇದ್ದೆ, ಅವ್ರು ವಿರೋಧ ಆಯಿತು. ಅವ್ರಿಗೆ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಆಗಲಿಲ್ಲ. ನಾನು ಎಷ್ಟೋ ಸಲ ಹೇಳಿದೆ, ನೋಡ್ರಿ ಭಾಷೆ ಮೊದಲು, ಭಾಷೆಗಿಂತ ನಾವು ಯಾರೂ ಅಲ್ಲ, ಮೊದಲು ನಮ್ಮ ಭಾಷೆ ಉಳಿಸೋಣ, ಪ್ರಯತ್ನ ಮಾಡೋಣ, ಆಮೇಲೆ ಬಂದೇ ಬರುತ್ತೆ ಅಲ್ವಾ? ಅವರು ಇಲ್ಲ ಇಲ್ಲ ಕನ್ನಡಕ್ಕೆ ಪೆಟ್ಟಾಗುತ್ತೆ ಅಂದರು. ಯಾವ ರೀತಿ ಪೆಟ್ಟಾಗುತ್ತೆ ಹೇಳಿ, ಯಾವ ರೀತಿ ಪೆಟ್ಟಾಗುತ್ತೆ ಹೇಳಿ, ಯಾರೂ ಹೇಳಲಿಲ್ಲ. ಇವತ್ತು ನೋಡಿ ಎಲ್ಲ ಯಾವ ಪರಿಸ್ಥಿತಿಗೆ ಬಂದು ನಿಂತಿದ್ದೆ ಕನ್ನಡ ಸಿನಿಮಾದ ವ್ಯವಸ್ಥೆ. ಅಫ್ಕೋರ್ಸ್ ಇವತ್ತು ಎಲ್ಲೂ ಯಾವ, ಮೊನ್ನೆನೂ ನಾನು ಬಾಂಬೆಗೆ ಹೋಗಿದ್ದೆ, ನಮ್ಮ ಲಾಸ್ಟ್ ಮಂಡೆ ವಾಸ್ ಇನ್ ಮುಂಬೈ, ಅಲ್ಲೂ ಯಾವುದು ಏನು ಅಲ್ಲಿ ಮರಾಠಿ ಸಿನಿಮಾ ಆಗಲಿ, ಹಿಂದಿ ಸಿನಿಮಾ ಆಗಲಿ, ತಮಿಳ್ನಾಡು ಆಗಲಿ, ಆಂಧ್ರ ಆಗಲಿ, ಎಲ್ಲ ಕಡೆ ಇದೆ. ಹೊಸಬರಿಗಂತೂ ಸಾಧ್ಯವೇ ಇಲ್ಲ. ಯಾರೋ ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ಅವ್ರದ್ದೊಂದು ಒಂದು ಅಭಿಮಾನಿ ವೃಂದ ಇದೆ. ಮೊದಲು 3 ದಿನ
ಜನ ಬಂದೇ ಬರ್ತಾರೆ, ಚೆನ್ನಾಗಿಲ್ಲ ಅಂದರೆ ನಾಲ್ಕನೇ ದಿನದಿಂದ ಅವ್ರಿಗೂ ಏನು ಬರೋದಿಲ್ಲ. ಕಷ್ಟ ಇದೆ ಈಗ, ಎಷ್ಟೋ ಥಿಯೇಟ್ರ್ಗಳೆಲ್ಲ ಸಿಂಗಲ್ ಸ್ಕ್ರೀನ್ ಈಸ್ ಆಲ್ಮೋಸ್ಟ್ ವ್ಯಾನಿಷ್ ಆಗ್ತಾ ಇದೆ. ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ ಎಲ್ಲ ಇವತ್ತು ಮಾಲ್ಸ್ ಆಗ್ತಾ ಇದೆ. ಕರ್ನಾಟಕ ರಂಗದಲ್ಲಿ ಮೊದಲು ನೀವೇನು ಸಿನಿಮಾ ಬಿಡುಗಡೆ ಮಾಡಬೇಕಂದ್ರೆ ಥಿಯೇಟ್ರ್ಗಳನ್ನು ಕೊಡಿ. ಪ್ರತಿಯೊಂದು ಬಸ್ ನಿಲ್ದಾಣದ ಮೇಲೆ ಎರಡೆರಡು ಥಿಯೇಟರ್ ಕಟ್ತೀನಿ ಅಂತ ನಾನು ಮುಂದೆ ಬಂದಿದ್ದೆ. ಸಣ್ಣ ಸಣ್ಣ ಥಿಯೇಟ್ರ್ಗಳು 100-150, ಅವರ್ಯಾರೋ 30 ವರ್ಷಕ್ಕೆ ಲೀಸ್ ಕೊಡಲ್ಲ ಅನ್ನೋಂಥದ್ದು ಏನೋ ಒಂದು ಇದು ಬಂತು. ಬಟ್ ಯಾರೇ ಆಗಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ನಮ್ಮ ಇನ್ವೆಸ್ಟರ್ಸ್, ನಾವು ಇನ್ವೆಸ್ಟ್ ಮಾಡಬೇಕಾದ್ರೂ ಒಂದು 30 ವರ್ಷ ಮಿನಿಮಮ್ ಲೀಸ್ ಕೊಟ್ಟರೆ ನಾವು ಮಾಡ್ಬೋದು. ಅನ್ಫಾರ್ಚುನೇಟಾಗಿ ಅದು ಬರಲಿಲ್ಲ. ಈಗ ಸದ್ಯ ಬಚಾವ್ ಆಗಿದ್ದೀವಿ. ಹಿಂಗೆ ಮಾಡಿದ್ರು ಮತ್ತೆ ನಾವು ನೋಡಿ, ಥಿಯೇಟ್ರ್ ಅನ್ನೋದು ಒಂದು ದೊಡ್ಡ ಬ್ರಹ್ಮ ರಾಕ್ಷಸ ಇದ್ದಂಗೆ. ಆ ಬ್ರಹ್ಮ ರಾಕ್ಷಸನ ಬಾಯಿಗೆ ಪ್ರತಿ ವಾರ ನೀವು ಹೊಸ ಹೊಸ ಸಿನಿಮಾಗಳನ್ನು ಹಾಕಬೇಕು, ಇಲ್ಲಾಂದರೆ ಜನ ಬರಲ್ಲ. ನಿಮಗೆ ಲೈಟ್ ಪವರ್ ಬಿಲ್ ಕಟ್ಟಲಿಕ್ಕಾಗಲ್ಲ, ಅಲ್ಲಿ ವರ್ಕರ್ಸ್ ನೀವು ಸಂಬಳ ಕೊಡೋದು ಹೇಗೆ? ಬಟ್ ಸದ್ಯ ನಾವು ಬಚಾವ್ ಅದು ಇದ್ದ ತುಂಬ, ನಾನು ಹೆಸರೆಲ್ಲ ಹೇಳೋಕ್ಕೆ ಇಷ್ಟಪಡಲ್ಲ, ತುಂಬ ದೊಡ್ಡ ದೊಡ್ಡವರೆಲ್ಲ ನಮ್ಮ ಜೊತೆ ಒಂದು 400-500 ಕೋಟಿ ಇನ್ವೆಸ್ಟ್ ಮಾಡಲಿಕ್ಕೆ ಮುಂದೆ ಬಂದಿದ್ದರು. ಅನ್ಫಾರ್ಚುನೇಟ್ ಇಟ್ ಕುಡ್ ನಾಟ್ ಹ್ಯಾಪನ್. ಅದೂ ಒಂದು ದೊಡ್ಡ ಇದೆ. ಒಂದೇ ಒಂದು ಸಲ ನಾನು ಮಾಡಿದೆ, ಆವಾಗ ಇದೇ ರಾಕ್ ಲೈನ್ ವೆಂಕಟೇಶ್ ಎಲ್ಲ ಇದೊಂದು ಸಲ ಬಿಟ್ಕೊಡಿ ಅಂತೇಳಿ ಕರಿಸಬ್ಬುಗೆ ನಮ್ಮ ಸ್ಟುಡಿಯೋ ವತಿಯಿಂದ ನಿಂತಿದ್ದೆ ನಾನು. ನೆಕ್ಸ್ಟ್ ಟೈಮ್ ನೀವು ಮಾಡೋರಂತೆ ಅಂತ ಹೇಳಿದ್ರು. ಅವರೇನು ಅವ್ರ ಮಾತನ್ನೇನು ಉಳಿಸ್ಕೊಳ್ಳಿಲ್ಲ. ನಾನು ಆಮೇಲೆ ಒಂದು ಸಣ್ಣ ಒಂದು ಇದರಲ್ಲಿ ನಾನು ಇದ್ಕೊಂಡು ಮಾಡಬೇಕಂತ ನನಗೇನು ಅಂತ ಆಸೆ ಇರಲಿಲ್ಲ. ನಾನು ಬೇರೆ ಬೇರೆ ರೂಟಲ್ಲಿ ರಾಜಕೀಯದ ಕಡೆ ಬೇರೆ ನನ್ನದೇ ಆದಂಥ ಕಾರ್ಯಕ್ರಮಗಳಿಗೆ ನಾನು ಗಮನ ಹರಿಸ್ಕೊಂಡೆ. ಹಾಗಾಗಿ ನಾನೇನು ಅಲ್ಲಿ ಕಂಟೆಸ್ಟ್ ಮಾಡಲಿಲ್ಲ. ಅಮ್ಮ, ನನ್ನದೇ ಆದಂಥ ನಮ್ಮ ಅಭಿಮಾನಿ ವೃಂದ ಇದ್ದಾರೆ, ನನ್ನದೇ ಆದ ನನ್ನ ಜನ ಇದ್ದಾರೆ, ಅವ್ರು ನಮ್ಮನ್ನು ಕಾಪಾಡ್ತಾರೆ. ಏನು ನಾವೇನು ಯಾರನ್ನ ಮರ್ಡರ್ ಮಾಡಿದ್ದೀವ ಏನಿಲ್ವಲ್ಲ. ಇದ್ದಿದ್ದನ್ನು ನೇರವಾಗಿ ಹೇಳಿದಾಗ ವೈರಿಗಳು ಹೆಚ್ಚು ಹುಟ್ಕೊಳ್ಳೋದು ಸಹಜ. ನಾನು ನ್ಯಾಯವಾದಿ, ನನಗೇನು ಸರಿ ಕಾಣಲಿಲ್ಲ ಅದನ್ನು ಹೇಳೇ ಹೇಳ್ತೀನಿ. ಬೆದರಿಕೆಗಳೆಲ್ಲ ಬಂದರೆ ಎದುರಿಸುವ ಶಕ್ತಿ ಇಲ್ಲದೆ ನಾವೇನು ಬೇಕಾದಷ್ಟೆಲ್ಲ ಬಂದಿದೆ. ಇನ್ನು ಅವ್ರು ಬೆದರಿಕೆ ಅವ್ರಿಗೆ ಬೆದರಿಕೆಯಾಗಿ ದೂರ ಹೋಗಿದ್ದಾರೆ ಅಷ್ಟೇ. ಅವ್ರು ನಮ್ಮ ಶಕ್ತಿ ಗೊತ್ತಿದೆ, ನಮಗೂ ಎಲ್ಲ ಕಡೆ ಶಕ್ತಿ ಇದೆ, ನನ್ನ ಜನ ಇದ್ದಾರೆ. ಆ ಮುಟ್ಟೋ ಧೈರ್ಯ ಅವ್ರಿಗೂ ಇಲ್ಲ. ನನ್ನ ಅತ್ಯಂತ ಆತ್ಮೀಯ ಗೆಳೆಯರಾಗಿದ್ದಂಥ ಜೀವರಾಜ್ ಆಳ್ವ ಅದಕ್ಕೆ ಮುಖ್ಯ ಕಾರಣಕರ್ತರು. ಅದಕ್ಕಿಂತ ಮುಂಚೆ ನನಗೆ ಸಂವಿಧಾನವನ್ನು ಉಳಿಸ್ಬೇಕು, ಅದರ ಪರವಾಗಿರಬೇಕು ಅಂತೇಳಿ ನಾನು ಕಾಂಗ್ರೆಸ್ ಸದಸ್ಯನಾಗಿದ್ದೆ. ಅಲ್ಲಿ ನನ್ನ ಒಬ್ಬರು ಗೆಳೆಯರಿದ್ದರು, ಅವರು ನನ್ನನ್ನು ಇಲ್ಲ ನೀನು ಬರಲೇಬೇಕು ಅಂತ ಕರ್ಕೊಂಡೋಗಿದ್ದರು. ಕೆ ಬಿ ಕೃಷ್ಣಮೂರ್ತಿ ಅಂತ ಅವರು ಅಧ್ಯಕ್ಷರಾಗಿದ್ದರು, ನನ್ನನ್ನು ಆ ಕಾಲದಲ್ಲಿ ಸೆಕ್ರೆಟರಿ ಮಾಡಿಕೊಂಡಿದ್ದರು. ನಾನು ಹೇಳಿದ್ನಲ್ಲ, ಸಿನಿಮಾ ಮತ್ತು ರಾಜಕೀಯ ಎರಡು ಒಂದೇ ನಾಣ್ಯದ ಎರಡು ಮುಖ ಇದ್ದಂಗೆ, ಎರಡು ಸಾಮಾಜಿಕವಾಗಿ ಕೆಲಸ ಮಾಡೋಂಥದ್ದು. ನಾವು ನಮ್ಮ ವಾದ್ಯಗೋಷ್ಠಿ ಇದ್ದರೆ ಜನ ಸೇರ್ತಿದ್ರು, ಕೆಲವರು ನಾಯಕರುಗಳು ಬಂದಲ್ಲಿ ಭಾಷಣ ಮಾಡೋರು, ಅದನ್ನು ಒಂದು ನಂಟಿದೆ. ಮದನ್ ಮಲ್ಲವ್ರ ವಾದ್ಯಗೋಷ್ಠಿ ಇಟ್ಟರೆ ಜನ ಸೇರ್ತಾರಪ್ಪ ಅಂಥೇಳಿ ನಮ್ಮ ವಾದ್ಯಗೋಷ್ಠಿ ಕಾರ್ಯಕ್ರಮ ಇಡ್ತಿದ್ರು. ಮಧ್ಯದಲ್ಲಿ ಅವ್ರು ಬಂದು ಭಾಷಣಗಳನ್ನು ಮಾಡೋರು, ಪೊಲಿಟಿಕಲ್ ಪ್ರಚಾರನೂ ಆಗ್ತಿತ್ತು. ಮತ್ತು ಎಲ್ಲ ಪೊಲಿಟಿಕಲ್ ಪಾರ್ಟಿಗಳಿಗೆ ನಾನು ಪ್ರಚಾರ ಗೀತೆಗಳನ್ನು ಮಾಡಿದ್ದೀನಿ, ವಿಡಿಯೋಗಳನ್ನು ಮಾಡಿಕೊಡ್ತಿದ್ದೆ. ನಮ್ಮ ಸ್ಟುಡಿಯೋಯಿಂದ ನಾವು ಮಾಡ್ತಿದ್ವಿ, ಅದು ನಮ್ಮ ಬಿಸ್ನೆಸ್ ಅದು. ಹಾಗಾಗಿ ಕೆಲವು ಪಾರ್ಟಿನ ನಾನು ಗುರುಸ್ಕೊಳ್ಳೇಬೇಕಿತ್ತು. ನಾನು ಎಲ್ಲ ಪಾರ್ಟಿಗಳಲ್ಲಿ ಇದ್ದು ಎಲ್ಲ ನೋಡಿ ಬಂದವನು, ಇಲ್ಲ ಅಂತಿಲ್ಲ. ಬಿ ಜೆ ಪಿ ಬಿಡಲಿಕ್ಕೆ ಕಾರಣ ಸಂವಿಧಾನ ವಿರೋಧಿ ಭಾವನೆ ಇದೆ ಅನ್ನೋದಕ್ಕೆ. ನಿಮ್ಮ ಸಿದ್ಧಾಂತ? ಸೊ ನನ್ನ ಸಿದ್ಧಾಂತ ಇಷ್ಟೇ, ಸಂವಿಧಾನವನ್ನು ನಾವು ಉಳಿಸ್ಬೇಕು. ಈ ದೇಶದಲ್ಲಿ ಎಲ್ಲರೂ ಸಮಬಾಳು ಸಮಪಾಲಿರಬೇಕು, ಎಲ್ಲರೂ ಶಾಂತಿಯುತವಾಗಿ ಈ ದೇಶದಲ್ಲಿ ಇರಬೇಕು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.